ಎಸ್ ವೀಕ್ಷಕರ ನಮಸ್ಕಾರ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಸಂಘಟನೆ ದೃಷ್ಟಿಯಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪಕ್ಷ ಕಟ್ಟಲಿಕ್ಕೆ ಇಬ್ರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ಬಹುದೊಡ್ಡ ನಾಯಕ ಆಗಿ ಕಾಂಗ್ರೆಸ್ ನಲ್ಲಿ ಫೋಕಸ್ ಆಗಿರತಕ್ಕಂಥದ್ದು, ಜೊತೆಗೆ ಅದೇ ಇದೀಗ ಡಿ ಕೆ ಶಿವಕುಮಾರ್ ಕೈ ಮೀರಿ ಹೋಗ್ತಿದೆಯಾ ಸನ್ನಿವೇಶ ಕಾಂಗ್ರೆಸ್ ನಲ್ಲಿ ಅನ್ನೋದು ಇದೀಗ ಒಂದು ಬೆಳವಣಿಗೆ. ಏನೇನು ನಡೀತು, ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಪ್ರಮಾಣ ವಚನ ಸಂದರ್ಭದಲ್ಲಿ ಏನೇನು ಘಟನೆ ಆಯಿತು ಅಂತ ಗೊತ್ತಿರಬೇಕು ನಿಮಗೆ. ಸಿದ್ದರಾಮಯ್ಯ ಅವರು ಭಾಷಣ ಮಾಡಬೇಕಾದ್ರೆ ಡಿ ಕೆ ಶಿ ಪರವಾಗಿ ಡಿ ಕೆ ಶಿ ಅಂತ ಕೂಗೋದ್ರ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಮುಜುಗರ ಆಗಿತ್ತು. ಸೊ ಅದಾದ್ಮೇಲೆ ಅಲ್ಲಿ ಜಮೀರ್ ಅಹಮದ್ ಖಾನ್ ಕಡೆಯವರು ಆ ಒಂದು ಜಮೀರ್ಗೆ ಜೈಕಾರ ಹಾಕುವಂಥದ್ದು, ಜಮೀರ್ ಮತ್ತೆ ಡಿ ಕೆ ಅನ್ನುವಂಥ ಈ ಎರಡು ಕೂಗಾಟಗಳು ಮತ್ತೆ ಜೈಕಾರಗಳು ಕಾಂಗ್ರೆಸ್ ನಲ್ಲಿ ಒಂದು ರೀತಿಯ ಜಮೀರ್ ಮೂರನೇ ಶಕ್ತಿಯಾಗಿ ಮೀನ್ಸ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲಿ ಪವರ್ಫುಲ್. ಡಿ ಕೆ ಅಂತಂದ್ರೆ ಖರಗ್ಪುರದ ಬಂಡೆ, ಸ್ಟ್ರಾಂಗ್ ಪರ್ಸನ್, ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ಕೋತಾರೆ, ಪಕ್ಷವನ್ನ ಕಂಟ್ರೋಲ್ ತಗೋತಾರೆ ಅಂತ ಒಂದು ಲೆಕ್ಕಾಚಾರ ಏನಿತ್ತು ಅದೆಲ್ಲ ಕೂಡ ಸುಳ್ಳು, ಅದೆಲ್ಲ ಸಾಧ್ಯ ಇಲ್ಲ, ಆಗೋದಿಲ್ಲ ಅನ್ನೋದನ್ನ ಇದೀಗ ಕಾಂಗ್ರೆಸ್ನ ನಿನ್ನೆಯ ಬೆಳವಣಿಗೆ ಸಾಬೀತು ಮಾಡಿದೆ. ಅಂತಂದ್ರೆ ಡಿ ಕೆ ಶಿವಕುಮಾರ್ ಬಂದು ವೇದಿಕೆ ಮೇಲೆ ಎಷ್ಟೇ ಹೇಳಿದ್ರು ಎಲ್ಲಾರನ್ನು ಆಚೆಗೆ ಹಾಕ್ತೀನಿ ಅಂತಂದ್ರು ಅದಕ್ಕೆ ಯಾರೇ ಅಂದೆ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಇದೀಗ ಜಮೀರ್ಗೆ ಜೈಕಾರ ಹಾಕೋದ್ರ ಮೂಲಕ ಡಿ ಕೆ ಭಾಷಣದ ಸಂದರ್ಭದಲ್ಲಿ ಕೂಗಿರ್ತಕ್ಕಂಥ, ಜೊತೆಗೆ ಸಿದ್ದರಾಮಯ್ಯ ಮಾತನಾಡುವಂತ ಸಂದರ್ಭದಲ್ಲಿ ಡಿ ಕೆ ಶಿ ಅಂತ ಕೂಗೋದ್ರ ಮೂಲಕ ಒಟ್ಟಾರೆಯಾಗಿ ಕಾಂಗ್ರೆಸ್ ನಲ್ಲಿ ಎರಡೂ ಬಣಗಳು ಅಂತಂದ್ರೆ ಸಿದ್ದರಾಮಯ್ಯ ಟೀಮ್ ಅಂಡ್ ಡಿ ಕೆ ಶಿವಕುಮಾರ್ ಟೀಮ್ ನಡುವೆ ಒಂದು ರೀತಿಯ ಬಲ ಪ್ರದರ್ಶನ ಆಯಿತು. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಮೇಲುಗೈಯನ್ನ ಸಾಧಿಸೋದು ಅಂತ ಹೇಳ್ಬೋದು. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ದಂಡಗೆದಿರಲಿಲ್ಲ, ದಾಳಿಗೆದಿರಲಿಲ್ಲ ಅಂತ ಒಂದು ರೀತಿಯ ಇಡಿ ಐಟಿ ಇವೆಲ್ಲಾ ದಾಳಿಗಳಾದ್ರೂ ಸಹ ಸ್ವಲ್ಪವೂ ಕುಗ್ಗದೆ ಬಗ್ಗದೆ ಜಗ್ಗದೆ ಐ ಆಮ್ ಸ್ಟ್ರಾಂಗ್ ಅಂತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಹಾಗೆ ಐಟಿ ಇಡಿಗೆ ಎದರದ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಅವರ ಆ ಒಂದು ಟೀಮ್ ಆ ಒಂದು ಹಾವಳಿಗೆ ಒಂದ್ ಸ್ವಲ್ಪ ತತ್ತರಿಸಂಗೆ ಕಾಣ್ತಿದೆ. ಯಾಕಂತಂದ್ರೆ ನಿನ್ನೆ ಅಷ್ಟೆಲ್ಲಾ ವೇದಿಕೆ ಮೇಲೆ ಅಷ್ಟೆಲ್ಲಾ ಹೇಳ್ತಿದ್ರೆ ಎತ್ತ ಆಚೆಗೆ ಹಾಕ್ಬಿಡ್ತೀನಿ ನಿಮ್ಮನ್ನ ಕಳಿಸ್ತೀನಿ ನೋಟಿಸ್ ಕೊಡ್ತೀನಿ ಅಂತಂದ್ರು ಸಹ ಜಮೀರ್ ಅಹಮದ್ ಖಾನ್ ಕಡೆಯವರು ಅದನ್ನಕ್ಕೆ ಕ್ಯಾರೇ ಅನ್ಲೇ ಇಲ್ಲ. ಯಾಕೆಂತಂದ್ರೆ ಮೊನ್ನೆ ಸುರ್ಜೇವಾಲಾ ಅವರು ಜಮೀರ್ ಅಹಮದ್ ಖಾನ್ ಮನೆಗೆ ಹೋಗಿದ್ರು, ಅವ್ರನ್ನ ಮನವೊಲ್ಸಕ್ ಹೋಗಿದ್ರು ಅಂತ ಹೇಳಲಾಗ್ತದೆ. ನಿನ್ನೆಯ ಕಾರ್ಯಕ್ರಮಕ್ಕೆ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಕಾರ್ಯಕ್ರಮಕ್ಕೆ ಜಮೀರ್ ಅಹಮದ್ ಖಾನ್ ಗೈರಾಗೋದ್ರ ಮೂಲಕ ಡಿ ಕೆ ವಿರುದ್ಧ ತೊಡೆತಟ್ಟಿ ನಿಂತಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಈ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಕೂಡ ಇವತ್ತು ಜಮೀರ್ ಅಹಮದ್ ಖಾನ್ ಮಾತನಾಡಿದ್ರೆ ಏನ್ ಸಮಾಚಾರ ಅಂದಾಗ ಇಲ್ಲ 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 ನಮ್ ಬೆಂಬಲಿಗರು ಯಾರು ಯಾರ ಮೇಲೆ ಕ್ರಮ ತಗೋತಾರ ಅವರು, ಸಿದ್ದರಾಮಯ್ಯ ಆತರ ಮಾಡಿದ್ಕೆ ಬಹಳ ಖುಷಿ ಪಟ್ರು, ನೀನ್ ಇಲ್ಲ ಅಂದ್ರೂ ನಿನ್ ಬಗ್ಗೆ ಅಷ್ಟೊಂದು ಅಭಿಮಾನ ಇದೆಯಲ್ಲಪ್ಪ ಅಂತ ಖುಷಿ ಪಟ್ರು ಫೋನ್ ನಲ್ಲಿ. ಸಿದ್ದರಾಮಯ್ಯ ಅವ್ರಿಗೇನ್ ಬೇಜಾರಾಗಿಲ್ಲ, ಅವರು ನಿಜವಾದ ನಾಯಕರು ಅಂದ್ರೆ ಆ ಸಭೆಯಲ್ಲಿ ಆತರ ಕೂಗ್ದಾಗ್ಲೂ ಸಹ ಸಿದ್ದರಾಮಯ್ಯ ಅವ್ರು ಬೇಜಾರಾಗಿಲ್ಲ, ಅದನ್ನ ಒಪ್ಕೊಳ್ಳುವಂತವ್ರೆ ನಿಜವಾದ ನಾಯಕರು, ಸಿದ್ದರಾಮಯ್ಯ ರಿಯಲ್ ಲೀಡರ್ ಅನ್ನೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಗೆ ಒಂದ್ ರೀತಿಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ಹೌದು, ಜಮೀರ್ ಅಹಮದ್ ಖಾನ್ ಯಾಕೆ ಇಷ್ಟೊಂದು ಪವರ್ಫುಲ್, ಒಂದ್ ವಿಷಯ ಗೊತ್ತಿರ್ಲಿ, ಅವರು 2006 ಸಂದರ್ಭದಲ್ಲಿ ಏನು ದರಿದ್ರ ನಾರಾಯಣ ರ್ಯಾಲಿ ಮಾಡಿ ದೇವೇಗೌಡರು ಅವ್ರನ್ನ ಜೆ ಡಿ ಎಸ್ ಇಂದ ಶಾಸಕರಾಗಿ ಗೆಲ್ಸ್ಕೋತಾರೆ, ಅದು ಶಾಸಕರಾಗ್ಲಿಕ್ಕೆ ಕಾರಣ ಮೂಲ ಎಸ್ ಎಂ ಕೃಷ್ಣ ಅಂದ್ರೆ ತಪ್ಪಾಗುದಿಲ್ಲ. ಯಾಕಂತಂದ್ರೆ ಎಸ್ ಎಂ ಕೃಷ್ಣ ಅವರು 1999 2004 ಮದ್ದೂರು ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. ಆದ್ರೆ ಅವರು ತಮಿಳುನಾಡಿಗೆ ನೀರು ಹರಿಸಿದ ಕಾರಣ ಮದ್ದೂರಿನ ಜನ ನನ್ನನ್ನು ಸೋಲಿಸಬಹುದು ಅಂತ ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ, ವಲಸೆ ಬರ್ತಾರೆ. ವಲಸೆ ಅಂತಂದ್ರೆ ಅಲ್ಲಿ ಚಾಮರಾಜಪೇಟೆನ ಆರ್ ವಿ ದೇವರಾಜ್ ಅಂತ ಎಸ್ ಎಂ ಕೃಷ್ಣ ಅವರ ಪಕ್ಕಾ ಶಿಷ್ಯ ಆರ್ ವಿ ದೇವರಾಜ್ ಅವರು ಚಾಮರಾಜಪೇಟೆಯ ಶಾಸಕರಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಎಸ್ ಎಂ ಕೃಷ್ಣ ಅವ್ರಿಗೆ ಸ್ಥಾನ ಬಿಟ್ಕೊಡ್ತಾರೆ, ಬನ್ನಿ ನೀವಿಲ್ಲಿ ಕಂಟೆಸ್ಟ್ ಮಾಡಿ ಅಂತ ಎಸ್ ಎಂ ಕೃಷ್ಣ ಚಾಮರಾಜಪೇಟೆಯಲ್ಲಿ ನಿಲ್ತಾರೆ ಗೆಲ್ತಾರೆ. ಬಟ್ ಇಲ್ಲಿ ಸರ್ಕಾರ ಬರೋದಿಲ್ಲ, ಇಲ್ಲಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸರ್ಕಾರ ಇರುತ್ತೆ ಕರ್ನಾಟಕದಲ್ಲಿ. ಹಾಗಾಗಿ ಅವ್ರನ್ನ ನೆಕ್ಸ್ಟ್ ಮಹಾರಾಷ್ಟ್ರ ರಾಜ್ಯಪಾಲರು ಮಾಡ್ತಾರೆ. ಮಹಾರಾಷ್ಟ್ರ ರಾಜ್ಯಪಾಲರು ಮಾಡಿದ ಪರಿಣಾಮ ಚಾಮರಾಜಪೇಟೆ ಬೈಲೆಕ್ಷನ್ ಬರುತ್ತೆ. 2004 ಅವರು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ನಿಂದ ಸೋತಿರ್ತಾರೆ ಈ ಜಮೀರ್ ಅಹಮದ್ ಖಾನ್. ಅವ್ರನ್ನ ಚಾಮರಾಜಪೇಟೆ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಟ್ಟು ದರಿದ್ರ ನಾರಾಯಣ ರ್ಯಾಲಿ ಅಂತ ಮಾಡ್ತಾರೆ ದೇವೇಗೌಡರು. ಆ ತರ ರ್ಯಾಲಿ ಮಾಡೋದ್ರ ಮೂಲಕ ಜಮೀರ್ ಅಹಮದ್ ಖಾನ್ ಶಾಸಕರಾಗುವಂತೆ ಮಾಡ್ತಾರೆ. ಅಲ್ಲಿವರೆಗೂ ಪ್ಯೂರ್ಲಿ ಅದು ಆರ್ ವಿ ದೇವರಾಜ್ ಅವರ ಒಂದು ಪವರ್ಫುಲ್ ಕ್ಷೇತ್ರ ಆಗಿತ್ತು, ಕಂಟ್ರೋಲ್ ಅಲ್ಲಿ ಇತ್ತು. ಬಟ್ ಜಮೀರ್ ಅಹಮದ್ ಖಾನ್ ಅಲ್ಲಿ 2006 ಬೈ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಅವರು ಮುಸಲ್ಮಾನರ ನಾಯಕರಾಗಿ ಬೆಳೀತಾರೆ. ಅಲ್ಲಿ ಯಾರೇ ಆಗ್ಲಿ ಅಂದ್ರೆ ಲೈಕ್ ಕಾಂಗ್ರೆಸ್ ಇವ್ರು ಯಾರು ಕೂಡ ಅವ್ರನ್ನ ಹೊರತಾಗಿ ಅವ್ರು ಗೆಲ್ಲುವಂತ ಕೆಪಾಸಿಟಿಯನ್ನ ಬೆಳೆಸ್ಕೋತಾರೆ. ಸೊ ಹಾಗಾಗಿ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತರು ಗೆಲ್ಲುವಂತ ತಾಕತ್ತನ್ನ ಬಳಸ್ಕೊಳ್ಳಿ. ಯಾಕಂದ್ರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಜಾಫರ್ ಶರೀಫ್ ಆಗ್ಬಹುದು, ರೆಹಮಾನ್ ಖಾನ್ ಆಗ್ಬಹುದು, ಸಗೀರ್ ಅಹಮದ್ ಆಗ್ಬಹುದು, ಇವರೆಲ್ಲ ಏನ್ ಮುಸಲ್ಮಾನರ ನಾಯಕರಿದ್ರು, ಇವರೆಲ್ಲರೂ ಸಹ ಅವ್ರವ್ರ ಕ್ಷೇತ್ರದಲ್ಲಿ
ಆರಾಮಾಗಿ ಮಾತಾಡ್ಕೊಂಡಿದ್ದವರು. ಬಟ್ ಈ ನಿಮಗೆ ಹೈದರಾಬಾದ್ ಅಲ್ಲಿ ಒವೈಸಿ ಟೈಪು ಅವರ ಸಮುದಾಯದವ್ರನ್ನ ಏ ನಾವಿದ್ದೀವಿ ಅನ್ನೋ ರೀತಿ ಒಂದು ರೀತಿಯ ಈ ಬಿಲ್ಡಪ್ ರಾಜಕಾರಣ. ಹೇಗೆ ಡಿ ಕೆ ಶಿವಕುಮಾರ್ ಕನಕ್ಪುರದಲ್ಲಿ ಒಂದು ರೀತಿಯ ಭಯಾಪ್ ಇಟ್ಕೊಂಡು ರಾಜಕಾರಣ ಮಾಡಿಸ್ಕೊಂಡ್ ಬಂದ್ರಲ್ಲ, ತಾಳಪ್ಪ ಅವ್ರ ಸವಾಸ ಬೇಡ, ಈ ಸ್ಟ್ರಾಂಗ್ ಈ ಒಡಿ ಬಡಿ ರಾಜಕಾರಣ ಅದಲ್ಲೇನೋ ಅದು ಎರಡನೇ ಮಾತಿಲ್ಲ. ಅಂತಂದ್ರೆ ಡಿ ಕೆ ಶಿವಕುಮಾರ್ ಕನಕ್ಪುರದಲ್ಲಿ ಏನೋ ಎಲ್ಲ ಕರೀತಾರೆ ಅದೊಂದು ರೌಡಿ ರಾಜಕಾರಣ, ಭಯದ ವಾತಾವರಣ ಅಂತೆಲ್ಲ ಏನಿತ್ತಲ್ಲ, ಅದೇ ಅದನ್ನು ಮೀರಿದಂತ ರಾಜಕಾರಣ ಚಾಮರಾಜಪೇಟೆಲಿ. ಅಂದ್ರೆ ಚಾಮರಾಜಪೇಟೆಲಿ ಹಿಂದೂಗಳ ಜೊತೆನೂ ಜಮೀರ್ ಚೆನ್ನಾಗಿದ್ದಾರೆ, ಮುಸ್ಲಿಮರ ಜೊತೆ ಚೆನ್ನಾಗಿದ್ದಾರೆ, ಆದರೆ ಇಡೀ ಕರ್ನಾಟಕದ ಒಂದು ಯಂಗ್ಸ್ಟರ್ ಯುವ ಮುಸ್ಲಿಂ ಸಮುದಾಯವನ್ನ ಇತ್ತ ನಮ್ಗೆ ಒಳ್ಳೆ ಲೀಡರ್ ಅಪ್ಪ. ಯಾಕಂದ್ರೆ ಜಮೀರ್ ಅಹ್ಮದ್ ಖಾನ್ ಅವಾಗ ಅವಾಗ ಬಿಜೆಪಿ ವಿರುದ್ಧ ಮೋದಿ ವಿರುದ್ಧ ಒಂದಷ್ಟು ಮಾತನಾಡುವ ಹಿನ್ನೆಲೆ, ಜೊತೆಗೆ ಕಾಂಗ್ರೆಸ್ ನಲ್ಲಿ ಪ್ರಬುದ್ಧ ರಾಜಕಾರಣಿಗಳು ಕೂಡ ಇದ್ದಾರೆ ಮುಸಲ್ಮಾನರಲ್ಲಿ. ಯಾರಾಗ್ಬೋದು ನಿಮ್ಗೆ, ಹ್ಯಾರಿಸ್ ಆಗ್ಬಹುದು, ಶಾಂತಿನಗರದ ಹ್ಯಾರಿಸ್ ಆಗ್ಬಹುದು, ರಿಜ್ವಾನ್ ಅರ್ಷದ್ ಆಗ್ಬಹುದು, ಯುಟಿ ಖಾದರ್ ಆಗ್ಬಹುದು, ಇವರೆಲ್ಲ ಮುಸಲ್ಮಾನ ನಾಯಕರು ಸೀನಿಯರ್ ಇದ್ರು ಸಹ ಜಮೀರ್ ಅಹ್ಮದ್ ಖಾನ್ ಮುಸಲ್ಮಾನರ ಪರವಾಗಿ ಒಂದ್ ರೀತಿಯ ನಾವ್ ಹೇಳಲ್ವೇ ಈಗ ಹಿಂಗೆ ಅನಂತ್ ಕುಮಾರ್ ಹೆಗಡೆ ಹಿಂದೂಗಳ ಪರವಾಗಿ ಫೈರ್ ಬ್ರ್ಯಾಂಡ್, ಯತ್ನಾಳ್ ಹೆಂಗೆ ಫೈರ್ ಬ್ರ್ಯಾಂಡ್, ಯೋಗಿ ಆದಿತ್ಯನಾಥ್ ಯಾವ ರೀತಿ ಫೈರ್ ಬ್ರ್ಯಾಂಡ್, ಸಾಧ್ವಿ ಹೆಂಗ್ ಫೈರ್ ಬ್ರ್ಯಾಂಡ್ ಅಂತಾರಲ್ಲ, ಅದೇ ರೀತಿ ಮುಸಲ್ಮಾನರಲ್ಲಿ ಜಮೀರ್ ಅಹ್ಮದ್ ಖಾನ್ ಒಂಥರ ಈ ತೊಡೆತಟ್ಟು ರಾಜಕಾರಣ. ನೀವ್ ಹೆಂಗೆ ಡಿ ಕೆ ಶಿವಕುಮಾರ್ ನ ಹೇಗೆ ಕಾಂಗ್ರೆಸ್ ಅಲ್ಲಿ ಈ ರೆಬಲ್ ಒಂದ್ ಮಾತಿದೆ ಸತ್ಯ ಇದುವರೆಗೂ, ಮೊನ್ನೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡೋವರೆಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ಒಕ್ಕಲಿಗರು ನಂಬುತ್ತಿರ್ಲಿಲ್ಲ. ಯಾಕಂದ್ರೆ ಈಸ್ ನಾಟ್ ಒಕ್ಕಲಿಗ ಲೀಡರ್ ಅಲ್ಲ, ಇಸ್ ರೌಡಿ ಪಾಲಿಟಿಕ್ಸ್. ಡಿ ಕೆ ಶಿವಕುಮಾರ್ ಅಂದ್ರೆ ಎಲ್ರಿಗೂ ಒಕ್ಕಲಿಗರು ಟ್ರೀಟ್ ಮಾಡ್ತಿದ್ದು, ಏ ಇಲ್ಲಪ್ಪ ಆತ ನಮ್ಮ ಲೀಡರ್ ಅಲ್ಲ ಅಂತ. ಯಾವಾಗ ಕುಮಾರಸ್ವಾಮಿ ಅವರು ಸಿಎಂ ಆಗ್ಲಿಕ್ಕೆ, ಕುಮಾರಸ್ವಾಮಿ ಅಂದ್ರೆ 1985ರಲ್ಲಿ ದೇವೇಗೌಡ ವಿರುದ್ಧ ಸೋತಂತ ಡಿ ಕೆ ಶಿವಕುಮಾರ್ ಮೊನ್ನೆವರೆಗೂ 2018ವರೆಗೂ ಜೆ ಡಿ ಎಸ್ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದಿದ್ರು. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ಹಿನ್ನೆಲೆ ಕುಮಾರಸ್ವಾಮಿ ಅವ್ರು ಸಿಎಂ ಆಗ್ಲಿಕ್ಕೆ ಸಹಾಯ ಮಾಡಿದ್ರು, ಶಾಸಕರನ್ನ ಕರ್ಕೊಂಡು ಹೋಗ್ಬಿಟ್ಟು ಈಗಲ್ಟನ್ ರೆಸಾರ್ಟ್ಸ್ ಅಲ್ಲಿ ಕೂಡ ಹಾಕೊಂಡಿದ್ರು, ಸೇಫ್ ಮಾಡ್ಕೊಂಡಿದ್ರು. ರಾಜಕಾರಣ ಪ್ರಕಾರ ಹೇಳಬೇಕು ಅಂದ್ರೆ ವಿಧಾನಸೌಧ ಗೇಟ್ ಕಾಯ್ದ್ರು, ಈ ಮೂಲಕ ಒಕ್ಕಲಿಗರ ಹೃದಯವನ್ನ ಗೆಲ್ಲೋಕೆ ಕಾರಣ ಆದ್ರೆ ಅಂದ್ರೆ ಕುಮಾರಸ್ವಾಮಿ ಸಿಎಂ ಆಗ್ಲಿಕ್ಕೆ ಹೆಲ್ಪ್ ಮಾಡಿದ್ರಪ್ಪ ಡಿ ಕೆ ಶಿವಕುಮಾರ್. ಸೊ ನಮ್ಮ ಸಮುದಾಯದವರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ ಇದ್ದಂತ ನೆಗೆಟಿವ್ ಶೇಡ್ ಹೋಯ್ತು. ಅಂದ್ರೆ ಡಿ ಕೆ ಶಿವಕುಮಾರ್ ಬಿಫೋರ್ 2018 ಏನಿತ್ತಲ್ಲ ಶೇಡು, ಅದು ಈಗ ಜಮೀರ್ ಅಹ್ಮದ್ ಖಾನ್ಗೆ, ಏ ಬಿಡಪ್ಪ ನಮ್ಮ ಮುಸಲ್ಮಾನರ ಪರವಾಗಿ ಜಮೀರ್ ಇದಾರಪ್ಪ, ಜಮೀರ್ ಬಾಯಿ ಇದಾರೆ. ಯಾಕೆ ಅಂತಂದ್ರೆ ಈ ತನ್ವೀರ್ ಸೇಟ್ ಆಗ್ಬಹುದು, ಯುಟಿ ಖಾದರ್ ಆಗ್ಬಹುದು, ಹ್ಯಾರಿಸ್ ಆಗ್ಬಹುದು, ರಿಜ್ವಾನ್ ಆಗ್ಬಹುದು, ಇವ್ರ್ಯಾರು ಹಿಂದೂಗಳಿಗೆ ಬೈಕೊಂಡು ರಾಜಕಾರಣ ಮಾಡಿದವರಲ್ಲ, ಅಂದ್ರೆ ಲೈಕ್ ಅವ್ರು ಒಂದ್ ತಕ್ಕ ಮಟ್ಟಿಗೆ. ಬಟ್ ಜಮೀರ್ ಹಂಗಲ್ಲ, ಏ ನಮ್ಮ ಸಮುದಾಯ ಅಂದ್ರೆ ಅಸ ಏನ್ ಹೈದರಾಬಾದ್ ಅಲ್ಲಿ ಅಕ್ಬರ್ ಉದ್ದೀನ್ ಅಸದುದ್ದೀನ್ ವೈವಸಿ ಅಂತಿದಾರಲ್ಲ, ಅದೇ ರೀತಿಯ ಒಂದ್ ರೀತಿಯ ರಫ್ ಅಂಡ್ ಟಫ್ ರೆಬೆಲ್. ಈಗೇನು ಕಾಂಗ್ರೆಸ್ ಅವರು ಬಿಜೆಪಿ ಅವರ ಕೋಮುವಾದಿ ರಾಜಕಾರಣಿಗಳನ್ನ ಕರೀತಾರಲ್ಲ, ಈ ಯತ್ನಾಳ್ ಅವ್ರನ್ನ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನ, ಅದೇ ತರ ಜಮೀರ್ ಇರೋದು. ಅಂದ್ರೆ ಅವರು ಯಾವಾಗ ಬೇಕಾದ್ರೂ ಮೋದಿ ವಿರುದ್ಧ ಮಾತಾಡ್ತಾರೆ, ಬಿಜೆಪಿ ವಿರುದ್ಧ ಮಾತಾಡ್ತಾರೆ, ಖಡಕ್ ಆಗಿ ಮಾತಾಡ್ತಾರೆ ಅಂತ ಅವ್ರಿಗೆ ಅನ್ಸೋದು ಕೆಲವರಿಗೆ. ಅಂದ್ರೆ ಲೈಕ್ ಹೆಂಗೆ ಬಿಜೆಪಿಯ ಕೆಲವು ನಾಯಕರು ಉರಿದು ಬಿದ್ದು ಮಾತಾಡ್ತಾರೆ ಮುಸಲ್ಮಾನರ ವಿರುದ್ಧ, ಅದೇ ರೀತಿ ಜಮೀರ್ ಕೂಡ ಒಂದಷ್ಟು ಬೆಂಕಿ ಉಂಡೆಯನ್ನು ಉಗುಳುತ್ತಾರೆ. ಹಾಗಾಗಿ ಜಮೀರ್ ಮುಸಲ್ಮಾನ ಯುವಕರಿಗೆ ಬಹಳ ಪ್ರೀತಿ. ಹಾಗಾಗಿ ಜಮೀರ್ ಸದ್ಯದ ಸನ್ನಿವೇಶದಲ್ಲಿ ಮುಸಲ್ಮಾನರನ್ನ ಕೇಳಿದ್ರೆ ನಿಮ್ ಲೀಡರ್ ಯಾರು ಅಂತಂದ್ರೆ ಅವ್ರು ಜಮೀರ್ ಅಹ್ಮದ್ ಖಾನ್ ಅಂತಾರೆ. ಯುವಕರು ಬಹುತೇಕ ಮೋರ್ ದೆನ್ 80 to 90% ಯುವಕರೆಲ್ಲ ನಮ್ ಲೀಡರ್ ಜಮೀರ್ ಅಹ್ಮದ್ ಖಾನ್ ಅಂತಾರೆ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಈಗ ಜಮೀರ್ ಅಹ್ಮದ್ ಖಾನ್ ಹೀರೋ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಹೆಂಗೆ ಬಿಜೆಪಿಲಿ ಅನಂತ್ ಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಯತ್ನಾಳ್ ಇವರೆಲ್ಲ ಏನ್ ಮಾತಾಡ್ತಾರೆ ಅದೇ ಟೈಪ್ ಅಲ್ಲಿ ಇವರು ಮಾತಾಡ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದಾಗ, ಅವರು ಜೈಲಿಂದ ಬಿಡುಗಡೆ ಆದಾಗ ಅವ್ರನ್ನ ಫುಲ್ ಅಧ್ಯಕ್ಷ ಆಗಕ್ ಮುಂಚೆ ಫುಲ್ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರು. ಅವತ್ತು ಅನ್ಸುತ್ತೆ ಎಲ್ರಿಗೂ, ಇಲ್ಲಪ್ಪ ಏನು ಗುರು ಡಿ ಕೆ ಶಿವಕುಮಾರ್ ಅಲ್ಲೆಲ್ಲ ಜೈಲಿಗೆ ಹೋಗಿ ಬಂದು ತಿಹಾರ್ ಜೈಲಿಗೆ ಅವ್ರ ಮೇಲೆ ಲೂಟಿ ಮಾಡಿದ್ರು ಅಂತೆಲ್ಲ ಆರೋಪ ಇತ್ತಪ್ಪ, ಏನ್ ಹಿಂಗ್ ಕರ್ಕ ಬಂದ್ರಪ್ಪ ಅಂತೆಲ್ಲ ಒಂದ್ ಚರ್ಚೆ ನಡೀತಿತ್ತು. ಅದಾದ್ಮೇಲೆ ಡಿ ಕೆ ತುಂಬಾ ಪವರ್ಫುಲ್ ಅನ್ನೋ ಒಂದ್ ಲೆಕ್ಕಾಚಾರ ಇತ್ತು. ಹೋಗ್ತಾ 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 ನಿಧಾನವಾಗಿ ಸಿದ್ದರಾಮಯ್ಯ ಅವರ ಒಂದಷ್ಟು ಗೇಮ್ ಪ್ಲಾನ್ಗಳು, ಅಂದ್ರೆ ರಾಜಕಾರಣ ನಿಮ್ಗೆ ಗೊತ್ತಿರ್ಲಿ, ಡಿ ಕೆ ಶಿವಕುಮಾರ್ ಪವರ್ಫುಲ್ ಎಲ್ಲಿ ಅಂತಂದ್ರೆ ಹಳೆ ಮೈಸೂರು ಭಾಗದ ಕೆಲವು ಕಡೆ. ನಾನು ಎಲ್ಲಾ ಕಡೆ ಡಿ ಕೆ ಶಿವಕುಮಾರ್ ನಡೆಯುತ್ತೆ ಅಂತ ಹೇಳಿ, ಯಾಕಂದ್ರೆ ಈ ಶಿರಾ ದಾಟ್ ಮುಂದಕ್ಕೆ ಹೋದ್ಮೇಲೆ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆ ಅವೆಲ್ಲ ವರ್ಕೌಟ್ ಆಗಲ್ಲ. ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಕಡೆ ಟರ್ನ್ ಆಗಿದೆ. ಅದನ್ನ ಹೊರತುಪಡಿಸಿದ್ರೆ ಡಿ ಕೆ ಶಿವಕುಮಾರ್, ಯಾಕೆಂದ್ರೆ ಒಕ್ಕಲಿಗ ಸಮುದಾಯದಲ್ಲಿ ಬರೋದಾದ್ರೆ ಕಾಂಗ್ರೆಸ್ ಅಲ್ಲಿ ಇನ್ನೂ ಸೀನಿಯರ್ ಟಿ ವಿ ಜಯಚಂದ್ರ 2013-18 ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನೆಕ್ಸ್ಟ್ ನಾನ್ ಸಿಎಂ ಕ್ಯಾಂಡಿಡೇಟ್ ಅಂತ ಹೋಗ್ತಿದ್ರು. ಬಟ್ ಅವ್ರನ್ನ ಸೋಲ್ಸಿದ್ರು. ಕಾಂಗ್ರೆಸ್ ಅಲ್ಲಿ ಒಂದ್ ಮಾತಿದ್ರೆ ಟಿ ವಿ ಜಯಚಂದ್ರ ಸೋಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಇರಬಹುದು ಅಂತ ಚರ್ಚೆ ಆಗುತ್ತೆ, ನಗಣ್ಯ ಬಿಡಿ. ಬಟ್ ಡಿ ಕೆ ನಾನೇ ಪವರ್ಫುಲ್ ಸುಪ್ರೀಂ ಕಾಂಗ್ರೆಸ್ ಕಿಂಗ್, ನಾನೇ ನೆಕ್ಸ್ಟ್ ಸಿಎಂ ಅಂತ ಹೋಗ್ತಿದ್ರಲ್ಲ, ಆ ಡಿ ಕೆ ಗೆ ಸಿದ್ದರಾಮಯ್ಯಗಿಂತ ಜಮೀರ್ ಅಹ್ಮದ್ ಖಾನ್ ಮೇಲೆ ಬಹಳ ಸಿಟ್ ಆಗಿದೆ ಈಗ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸ್ಟ್ರಾಂಗ್ ಹ್ಯಾಂಡ್ ಜಮೀರ್ ಅಹ್ಮದ್ ಖಾನ್. ಸಿದ್ದರಾಮಯ್ಯ ನಾನು ನೆಕ್ಸ್ಟ್ ಸಿಎಂ ಮಾಡಬೇಕು, ನಾನು ಆನ್ಗಲ್ ಬೈ ಎಲೆಕ್ಷನ್ ಕವರೇಜ್ ಹೋಗಿದ್ವಿ, ಆನ್ಗಲ್ ಬೈ ಎಲೆಕ್ಷನ್ ಕವರೇಜ್ ಹೋದಂತ ಸಂದರ್ಭದಲ್ಲಿ ಅಕ್ಕಿ ಆಲೂರು ಅನ್ನೋ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಅಲ್ಲೇ
ಜಮೀರ್ ಅವರು ಪ್ರಚಾರ ಮಾಡ್ತಾರೆ, ನಾನು ಜಮೀರ್ ಅವ್ರನ್ನ ಮಾತಾಡಿಸಿ ಅಲ್ಲೇ ಇದ್ದಾಗ ಜಮೀರ್ ಹೇಳ್ತಿದ್ರು, ಸಿದ್ರ ಈ ಚುನಾವಣೆಯಲ್ಲಿ ಕ್ಯಾಂಡಿಡೇಟು ಶ್ರೀನಿವಾಸ್ ಮಾನೆ ಅಲ್ಲ ನಾನೇ, ನೀವು ಕಾಂಗ್ರೆಸ್ ನನಗೆ ಓಟ್ ಹಾಕ್ತಂಗೆ ನೀವು ಶ್ರೀನಿವಾಸ್ ಮಾನೆಗೆ ಓಟ್ ಹಾಕ್ತಂಗಲ್ಲ, ನೆಕ್ಸ್ಟ್ ಸರ್ಕಾರ ಬರುತ್ತೆ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ, ನಾನು ಇಲ್ಲಿಗೆ ಉಸ್ತುವಾರಿ ಸಚಿವ ಆಗಿ ಬರ್ತೀನಿ ಅನ್ನೋ ಮಾತನ್ನ ಜಮೀರ್ ಬರೀ ಅಲ್ಲ ಅಷ್ಟೇ ಅಲ್ಲಂತಲ್ಲ ಎಲ್ಲಾ ಮಾಧ್ಯಮಗಳ ಮುಂದೆ ಹೇಳ್ತಾರೆ, ಸಿದ್ದರಾಮಯ್ಯ ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂತ. ಅವರು ಡಿ ಕೆ ವಿರುದ್ಧ ನೇರವಾಗಿಲ್ಲೂ ಟೀಕೆ ಮಾಡಲ್ಲ, ಹೇಳಲ್ಲ ಸಿದ್ದರಾಮಯ್ಯ ಭಾಷಣ ಅರ್ಧಕ್ಕೆ ನಿಲ್ಸಿ ಎದ್ದೋದ್ರು ಸಹ ಸಿದ್ದರಾಮಯ್ಯ ಫೋನ್ ನಂಗೆ ನೀನ್ ಇಲ್ಲ ಅಂದ್ರು ಅಪ್ಪ ನಿನ್ ಬಗ್ಗೆ ಮಾತಾಡ್ತಾರೆ ಫ್ಯಾನ್ಸ್ ಅಂದ್ರೆ ನಿನ್ ಗ್ರೇಟ್, ಬಹಳ ಖುಷಿ ಪಟ್ರು, ಅವ್ರು ನಿಜವಾದ ನಾಯಕರು ಅನ್ನೋದ್ರ ಮೂಲಕ ಕ್ರಮ ತಗತೀನಿ ನಿಮ್ಮ ನಾಚಿಕೆ ಹಾಕ್ತೀನಿ ಅಂತ ಡಿ ಕೆ ಶಿವಕುಮಾರ್ಗೆ ಇಂಡೈರೆಕ್ಟ್ಲಿ ಟಾಂಗ್ ಕೊಟ್ರು. ಬಟ್ ನಾನಾಗ್ಲೇ ಹೇಳಿದೆ, ಜಮೀರ್ ಅಹಮದ್ ಖಾನ್ ಅವ್ರನ್ನ ಅಲ್ಪಸಂಖ್ಯಾತ ಸಮುದಾಯ ಲೀಡರ್ ಅಂತ ಒಪ್ಕೊಂಡಿದ್ದಾರೆ, ಬಿಕಾಸ್ ಆಫ್ ನಮಗೂ ಒಬ್ಬ ಒಳ್ಳೆ ಸ್ಟ್ರಾಂಗ್ ಆಗಿರೋ ನಮ್ಮ ಪರವಾಗಿ ಫೈರ್ ಬ್ರ್ಯಾಂಡ್ ಅಂತೆಲ್ಲ ಮಾತಾಡೋನ್ ಬೇಕು ಅಂತ ಅವ್ರು ಅನ್ಕೊಂಡಿದ್ರು, ಹಾಗಾಗಿ ಅವ್ರು ಸಿಕ್ಕಿದ್ದಾರೆ, ಹಾಗಾಗಿ ಅವ್ರ ಕಡೆಯವರು ಸಪೋರ್ಟ್ ಮಾಡ್ತಾರೆ. ಬಟ್ ಸಿದ್ದರಾಮಯ್ಯಗಿಂತ ಹೆಚ್ಚು ಟೆನ್ಷನ್ ಡಿ ಕೆ ಶಿವಕುಮಾರ್ಗೆ ಜಮೀರ್ ಅಹಮದ್ ಖಾನ್ ಮೇಲೆ, ಯಾಕಂದ್ರೆ ಜಮೀರ್ಗೆ ಗೊತ್ತು ಡಿ ಕೆ ಬರ್ಲಿ ಯಾರು ಬರ್ದೇ ಇದ್ರು ನನ್ ಗೆದ್ಕೊ ಬರ್ತೀನಿ ತಾಕತ್ ನನ್ಗಿದೆ, ಕಾಂಗ್ರೆಸ್ ಚಿನ್ನ ಇಲ್ಲ ಅಂದ್ರೆ ಗೆದ್ಕೊ ಬರ್ತೀನೋ ತಾಕತ್ ನನ್ಗಿದೆ ಅಂತ. ಬಿಕಾಸ್ ಆಫ್ ಚಾಮರಾಜಪೇಟೆಯಲ್ಲಿ ಮೋರ್ ದೆನ್ 60-70% ಅಲ್ಪಸಂಖ್ಯಾತ ಸಮುದಾಯ ಮತಗಳಿದೆ. ಅಲ್ಪಸಂಖ್ಯಾತ ಸಮುದಾಯ ನಿಮ್ಗೆ ಗೊತ್ತಿರ್ಲಿ, ಅಲ್ತಾಫ್ ಅಂತ ಇದ್ರು ಅವರು ಜಮೀರ್ ಜೆ ಡಿ ಎಸ್ ಅಲ್ಲಿ ಇದ್ದಾಗ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರು, ಅವ್ರೀಗ ಏನು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿರ್ ಕಳೆದ ಬಾರಿ ಅಲ್ತಾಫ್, ಅವರೀಗ ಇವ್ರ ಜೊತೆ ಇದ್ದಾರೆ. ಮತ್ತೆ ಜಮೀರ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ದಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು ಹಿಂದೆ, ಅಂದ್ರೆ 2013 ಚುನಾವಣೆಯಲ್ಲಿ ಬಾವಾ ಜಿ ಎ ಬಾವಾ, ಜಿ ಎ ಬಾವಾ ಮತ್ತೆ ಅಲ್ತಾಫ್ ಇಬ್ರು ಸಹ ರೈಟ್ ಟು ಲೆಫ್ಟ್ ತರ ಓಡಾಡ್ತಾರೆ ಜಮೀರ್ ಅಹಮದ್ ಖಾನ್ಗೆ. ಅಂದ್ರೆ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ವಿರೋಧಿಗಳೆಲ್ಲ ಇವತ್ತು ಅವ್ರ ಜೊತೆ ಇದ್ದಾರೆ. ಆದ್ರೆ ಆರೀಫ್ ಪಾಷಾ ಮತ್ತೆ ಇಮ್ರಾನ್ ಪಾಷಾ ತಂದೆ ಮಕ್ಕಳಿದ್ದಾರೆ ಅಲ್ಲಿ, ಇಮ್ರಾನ್ ಪಾಷಾ ಜೆ ಡಿ ಎಸ್ ನ ನಾಯಕರು, ಅವ್ರು ಏನೇ ಕಂಟೆಸ್ಟ್ ಮಾಡಿದ್ರು ಸಹ ಅಲ್ತಾಫ್ ಅಂಡ್ ಬಾವಾ ಹಾಗೆ ಜಮೀರ್ ಅಹಮದ್ ಖಾನ್ ಪವರ್ಫುಲ್ ಅಂದ್ರೆ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಜಮೀರ್ ತುಂಬಾ ಸ್ಟ್ರಾಂಗ್, ಹೀಗಾಗಿ ಬರೀ ಕೇವಲ ಮುಸಲ್ಮಾನರ ಮತಗಳು ಅಂತಲ್ಲ, ಚಾಮರಾಜಪೇಟೆಯಲ್ಲಿ ಜೆ ಡಿ ಎಸ್ ಕಚೇರಿ ಇದೆ, ಅಂದ್ರೆ ಸಾರಿ ಶಾಸಕರ ಕಚೇರಿ ಇದೆ, ಅಲಗೋಗಿ ನಿಂತ್ಕೊಂಡಾಗ್ಲೂ ಸಹ ಅಲ್ಲಿ ಚಾಮರಾಜಪೇಟೆಯ ಒಂದಷ್ಟು ಈ ಹಿಂದೂಗಳು ಅಂದ್ರೆ ಕಾಂಗ್ರೆಸ್ನ ಹಿಂದೂ ಕಾರ್ಯಕರ್ತರು ಸಹ ಅವ್ರ ಜೊತೆ ಇರ್ತಾರೆ. ಸೊ ಹಾಗಾಗಿ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯಲ್ಲಿ ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಗೆಲ್ಲುವಂತ ಕೆಪಾಸಿಟಿನ ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಹುಂಬತ್ತನ ಅಂತಾನು ಹೇಳ್ಬೋದೇ, ಯಾರಿಲ್ಲ ಅಂದ್ರೆ ಗೆದ್ಕೋ ಬರ್ತೀನಿ ಅಂತ. ಬಟ್ ಜಮೀರ್ ಅಹಮದ್ ಖಾನ್ಗೆ ಫ್ಯಾನ್ಸ್ ಫಾಲೋವರ್ಸ್ ಅಂದ್ರೆ ಮುಸಲ್ಮಾನ ಮತಗಳ ಏನ್ ಮಂದಿ ಇದ್ದಾರೆ ಅವರೆಲ್ಲರೂ ಅವ್ರು ಸಪೋರ್ಟ್ ಮಾಡ್ತಾರೆ. ಈ ಉದ್ದೇಶಕ್ಕಾಗಿ ಅದು ಡಿ ಕೆ ಶಿವಕುಮಾರ್ಗೆ ಬಹಳ ಕಸಿವಿಸೆ, ನಾನ್ ಅಧ್ಯಕ್ಷ ನಾನ್ ಮುಂದೆ ಸಿಎಂ ಆಗ್ಬೇಕು ಅಂತಿರ್ನು, ಈ ಜಮೀರ್ ಅಹಮದ್ ಖಾನ್ ಅಟ್ಲೀಸ್ಟ್ ಈತ ಒಬ್ಬ ನಿಂತ್ಕೊಂಡು ಸಿದ್ದರಾಮಯ್ಯ ಸಿಎಂ ಆಗ್ಲಿ ಅಂತಾರೆ, ನನ್ನನ್ನ ಓವರ್ಟ್ಯಾಕ್ ಮಾಡಿ ಲೀಡ್ ಮಾಡಕ್ ಹೋಗ್ತಾರೆ, ಇವೆಲ್ಲವೂ ಸಹ ಒಳಗಡೆ ಕಸಿವಿಸಿ ಡಿ ಕೆ ಶಿವಕುಮಾರ್ಗೆ ಪದೇ 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 ಮುಜುಗರ ಆಗ್ತಿದೆ. ಇದೆಲ್ಲವೂ ಸಹ ನಿನ್ನೆ ನೀವೆಲ್ಲ ಬಹಳಷ್ಟು ವಿಡಿಯೋ ವೈರಲ್ ಆಗ್ತಿದೆ, ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಸಮುದಾಯದ ಅಧ್ಯಕ್ಷರ ಏನ್ ಒಂದು ಪದಗ್ರಹಣ ಕಾರ್ಯಕ್ರಮ ಇತ್ತು, ಆ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಜಮೀರ್ ಕಡೆಯವರು ಆಗ್ಬೇಕಾಗಿತ್ತು, ಅದಾಗ್ಲಿಲ್ಲ. ಅದನ್ನ ಸುರ್ಜೇವಾಲಾ ಅವರು ಕೇಳ್ಕೊಂಡೆ ನಾನು, ಆಗಾಗ್ಲೇ ಸೋನಿಯಾ ಗಾಂಧಿ ನೇಮಕ ಮಾಡ್ಬಿಟ್ಟಿದಾರಪ್ಪ ಹಾಗಾಗಿ ಆಗಲ್ಲ ಅಂತ ನನ್ಗೆ ಹೇಳಿದ್ರು. ನಾನು ಜಬ್ಬಾರ್ಗ್ ಆಶೀರ್ವಾದ ಮಾಡಿ ಕಳ್ಸಿದೀನಿ, ನನ್ಗೆ ಯಾವುದೇ ರೀತಿ ಬೇಸರ ಇಲ್ಲ ಅಂತ ಜಮೀರ್ ದೆಹಲಿಯಲ್ಲಿ ಕೂಡ ಮಾತಾಡಿದ್ದಾರೆ. ಏನೇ ಆಗ್ಲಿ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತ ಫೈಟಿಂಗ್ ನಡೀತಿತ್ತು, ಯಾಕಂದ್ರೆ ನೆಕ್ಸ್ಟ್ ಯಾರ್ ಸಿಎಂ ಸಿಎಂ ಅನ್ನೋ ಚರ್ಚೆ ನಡುವೆ. ಬಟ್ ಜಮೀರ್ ಅಹಮದ್ ಖಾನ್ ಒಂದು ರೀತಿಯ ಪ್ಯಾರಲಲ್ ಅಂದ್ರೆ ಸಿದ್ದರಾಮಯ್ಯ ಫೇವರ್ ಆಗಿದ್ದು ಸಹ ಡಿ ಕೆ ಶಿವಕುಮಾರ್ಗೆ ನಾರ್ಮಲ್ ವರ್ಡ್ ಬಳಸ್ಬೇಕು ಅಂದ್ರೆ ಕೆರಳಿಸುವಂತಹ ಒಂದ್ ರೀತಿಯ ಉರಿಸುವಂತ ಲೈಕ್ ಅಂದ್ರೆ ತಳಪ ಟೆಂಪ್ ಮಾಡುವಂತ ಕೆಲಸವನ್ನ ಜಮೀರ್ ತುಂಬಾ ರೋಚಕವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ನಾನು ಸಿಎಂ ಮಾಡೇ ಮಾಡ್ತೀನಿ ಅಂತ ಶಪಥವನ್ನ ಜಮೀರ್ ಮಾಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ಗೆ ತಡೆದುಕೊಳ್ಳಲು ಸಾಧ್ಯ ಆಗ್ತಿಲ್ಲ. ಯಾವಾಗ್ಲೂ ಒಂದು ಪದೇ ಪದೇ ಒಂದು ಮಾತನ್ನ ಹೇಳ್ತಿರ್ತೀವಿ, ಡಿ ಕೆ ಶಿವಕುಮಾರ್ ತುಂಬಾ ಕೂಲ್ ಆಗಿ ಹೋಗ್ತಾ ಇದ್ರು ಇತ್ತೀಚಿನ ಬೆಳವಣಿಗೆಯಲ್ಲಿ. ಈ ಜಮೀರ್ ಅಹಮದ್ ಖಾನ್ ಮತ್ತೆ ಸಿದ್ದರಾಮಯ್ಯ ಶಿಷ್ಯ ಬಳಗದ ಬೆಳವಣಿಗೆಯಿಂದಾಗಿ ಡಿ ಕೆ ಶಿವಕುಮಾರ್ ಒಂದ್ ರೀತಿಯ ತಾಳ್ಮೆಯನ್ನು ಕಳೆದುಕೊಂಡು ವರ್ತಿಸೋಕ್ ಶುರು ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ ನಲ್ಲಿ ಈ ಒಂದು ಬೆಳವಣಿಗೆ ಮುಂದಿನ ಚಿತ್ರಣವನ್ನ ನಮಗೆ ಕೊಡ್ತಾ ಹೋಗ್ತಿದೆ. ಅಂದ್ರೆ ಲೈಕ್ ಸಿದ್ದರಾಮಯ್ಯ ಮುಂದೆ ಕಾಂಗ್ರೆಸ್ ನ ಅಧಿಕಾರಕ್ಕೆ ತರಬೇಕು ಅಂತ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ, ಡಿ ಕೆ ಕೂಡ ಆ ದಿಸೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಇಬ್ರಿಗೂ ಏನು ಅಂತಂದ್ರೆ ನಾನ್ ಸಿಎಂ ಆಗ್ಬೇಕು ನಾನ್ ಸಿಎಂ ಆಗ್ಬೇಕು ಅಂತ. ಡಿ ಕೆ ಪರವಾಗಿ ಕೆಲವೊಂದಷ್ಟು ಮಂದಿ ಡಿ ಕೆ ಮುಂದೆ ಸಿಎಂ ಆಗ್ಬೇಕು ಅಂತ ಕಾರ್ಯಕರ್ತರು ಘೋಷಣೆ ಮಾಡ್ತಿದ್ರೆ, ಸಿದ್ದರಾಮಯ್ಯ ಪರವಾಗಿ ಬಹುತೇಕ ನಾಯಕರು ನೇರವಾಗಿ ಅವಿನೇರವಾಗಿ ಒಂದಷ್ಟು ಬಲ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಕಾಂಗ್ರೆಸ್ ನ ಒಳಗಿನ ಕಿತ್ತಾಟವನ್ನ, ಕಿತ್ತಾಟ ಅಂದ್ರೆ ಸಿದ್ದರಾಮಯ್ಯ ಶಿಷ್ಯ ಜಮೀರ್ ಅವರ ಒಂದು ಬಲ ಪ್ರದರ್ಶನ ಡಿ ಕೆ ಶಿವಕುಮಾರ್ಗೆ ಇರುಸು ಮುರುಸು ಮಾಡಿದೆ ಎಂಬುದು ಸತ್ಯ. ಏನೇ ಆಗ್ಲಿ ನಾನಾಗ್ಲೇ ಹೇಳಿದೆ, ಜಮೀರ್ ಅಹಮದ್ ಖಾನ್ ಶಾಸಕ ಆಗಿದ್ದೇಗೆ ಹೇಗೆ ಬೆಳೆದು ಹೋಗ್ತಿದ್ದಾರೆ ಮುಂದೇನ್ ಕತೆ ಅಂತ. ಒಂದಂತೂ ವಿಷಯ ಸ್ಪಷ್ಟ, ಏನು ಬಿಜೆಪಿಯಲ್ಲಿ ಅನಂತಕುಮಾರ್ ಹೆಗಡೆ, ಯತ್ನಾಳ್ ಮತ್ತೆ ಪ್ರತಾಪ್ ಸಿಂಹ ಫೈರ್ ಬ್ರ್ಯಾಂಡ್ ಅಂತಿದ್ದಾರೆ, ಅದೇ ರೀತಿ ಜಮೀರ್ ಮುಸಲ್ಮಾನರ ಪರವಾಗಿ ಫೈರ್ ಬ್ರ್ಯಾಂಡ್ ಆಗಿರೋದೆ ಮುಸಲ್ಮಾನ ಕಾರ್ಯಕರ್ತರಿಗೆ ಯುವಕರಿಗೆ ಒಂದ್ ರೀತಿಯ ಲೀಡರ್ ಅಂತ ಅವರು ಫೋಕಸ್ ಆಗ್ತಿದ್ದಾರೆ. ಇದು
ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಒಂದು ರೀತಿಯ ಅಗ್ಗಜಗ್ಗಾಟಕ್ಕೆ ಕಾರಣ ಆಗಿದೆ. ಸೊ ಫೈನ್ಲಿ ಕೆಲವರು ಏನೇನೋ ನೀವು ಕಾಮೆಂಟ್ ಹಾಕ್ಬಹುದು, ಬಟ್ ಒಂದು ವಿಷಯ ಅಂತ ಸ್ಪಷ್ಟ, ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಈ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆದರೆ ಇದೆಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಹಿಂದಿಟ್ಟು, ಓಕೆ ಸಿದ್ದರಾಮಯ್ಯ ಇನ್ನೂ ಶಕ್ತಿಯುತವಾಗವ್ರೆ, ತಾಕತ್ತಾಗವ್ರೆ, ಬಿಟ್ಬಿಡನಗುರು ಅವ್ರು ಸಿಎಂ ಆಗ್ಲಿ ಅಂತ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಕಾಂಗ್ರೆಸ್ ಅನುಕೂಲ ಆಗಬಹುದೇನೋ. ಇಲ್ಲ, ನಾನು ಮುಂದಕ್ಕೆ ಹೋಗ್ತೀನಿ, ಜಮೀರ್ ನೀನೇನಾರ ಮಾಡು ಅಂತ ತೊಡೆ ತಟ್ಟಿ ನಿಂತಾರೆ. ಕಾಂಗ್ರೆಸ್ ಜೆ ಡಿ ಎಸ್ ಹಾಗೂ ಬಿಜೆಪಿ ವಿರುದ್ಧ ಹೋರಾಟಕ್ಕಿಂತ ಡಿ ಕೆ ಶಿವಕುಮಾರ್ ಹೆಚ್ಚಾಗಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡುವ ಅನಿವಾರ್ಯತೆ ಎದುರಾಗುವಂತ ಲಕ್ಷಣ ಗೋಚರಿಸಿದೆ. ಏನೋ ಪ್ರತಿದಿನ ಪ್ರತಿ ಬಾರಿ ಲೈವ್ ಬಂದಾಗ ಪ್ರಶ್ನೆಗಳನ್ನ ಕೇಳ್ತಿರ್ತೀನಿ ಆ ಸಂಬಂಧಪಟ್ಟ ಹಾಗೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟ್ರಾಂಗ್ ಯಾರು, ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಹಾಗೆ ಜಮೀರ್ ಅಹ್ಮದ್ ಖಾನ್ ಡಿ ಕೆ ಸಪೋರ್ಟ್ ಇಲ್ಲದೆ ಇದ್ರೆ ಗೆಲ್ಲಕ್ ಸಾಧ್ಯ ಇಲ್ಲ ಚಾಮರಾಜಪೇಟೆ. ಸೊ ಡಿ ಕೆ ಗೆ ಅನಿವಾರ್ಯ ಜಮೀರ್ ಅಹ್ಮದ್ ಖಾನ್, ಲೈಕ್ ಯಾವ ನಿಮ್ಮ ಒಂದು ಅಭಿಪ್ರಾಯ, ಒಪಿನಿಯನ್ ಇರುತ್ತೆ ಈ ಒಂದು ಕಿತ್ತಾಟ ನಿನ್ನೆ ಆದಂತಹ ಬೆಳವಣಿಗೆ ಬಗ್ಗೆ? ಸೊ ಆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಲೈವ್ ಅನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸೊ ಯಾರ್ಯಾರು ಲೈವ್ ನೋಡ್ತಿದ್ರಿ, ದಯವಿಟ್ಟು ನೀವ್ಯಾರು ಇಲ್ಲಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಅಂಡ್ ಇಲ್ಲಿ ಅರ್ಜುನ್ ಶ್ರೀ ಹೇಳ್ತಿದ್ದಾರೆ ಅನ್ಗಲ್ಲಿ ನೀವು ಹೇಳಿದ ಭವಿಷ್ಯ ನಿಜವಾಯಿತು ಅಂತ. ಸೊ ಭವಿಷ್ಯ ಅಲ್ಲ, ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅರ್ಜುನ್ ಅವರೇ. ನಾನು ಗ್ರೌಂಡ್ಗೆ ಹೋಗಿ ಒಂದಷ್ಟು ಊರುಗಳಿಗೆ ಹೋಗಿ ಮಾತನಾಡಿದಾಗ ಜನ ಹೇಳಿದ್ದು, ಕಾಂಗ್ರೆಸ್ ಅಂತ ಓಟ್ ಹಾಕಿದ್ದಲ್ಲ, ಶ್ರೀನಿವಾಸ್ ಮಾನೆ ಅಂತ ಓಟ್ ಹಾಕಿದ್ದು. ಯಾಕೆಂದ್ರೆ ಶ್ರೀನಿವಾಸ್ ಮಾನೆ ಅಲ್ಲಿ ಕೆಲಸ ಮಾಡಿದ್ರು 2018 ಚುನಾವಣೆಯಲ್ಲಿ ನಿಂತು ಸೋತಾಗ್ಲೂ ಸಹ, 18 ರಿಂದ 21 ವರೆಗೂ ಸಹ ಆ ಕ್ಷೇತ್ರದ ಜೊತೆ ಬಾಂಧವ್ಯ ಇಟ್ಕೊಂಡಿದ್ರು. ಕೋವಿಡ್ ಟೈಮಲ್ಲಿ 500 ರೂಪಾಯಿದ 100 ರೂಪಾಯಿದ ಅಕ್ಕಿ ಬೇಳೆ ಗಿಳೆ ದಾನ ಮಾಡಿದ್ರು, ಕೊಟ್ಟಿದ್ರು. ಆದ್ರೆ ಹಾಲಿ ಶಾಸಕರಾಗಿದ್ದಂತ ಹಿಂದೆ ಅಂದ್ರೆ ತೀರ್ಕೊಂಡಂತ ಸಿಎಂ ಉದಾಸಿ ಅವರು ಗೆದ್ದ ಮೇಲೆ ಸಂಪರ್ಕ ಇದೆ, ಯಾಕಂದ್ರೆ ಶಾಸಕರಾಗ್ಲಿಲ್ಲ, ಅವರು ಆರೋಗ್ಯ ಸರಿ ಇರಲಿಲ್ಲ, ಆ ಕ್ಷೇತ್ರ ಜೊತೆ ನಂಟನ್ನ ಕಳೆದುಕೊಂಡ್ರು. ಹೀಗಾಗಿ ಇದೆಲ್ಲ ದೊಡ್ಡ ಸಮಸ್ಯೆ ಆಯಿತು ಬಿಜೆಪಿಗೆ. ಅದು ಮಾನೆ, ಶ್ರೀನಿವಾಸ್ ಮಾನೆ ಅನ್ನೋದು ಗೆಲುವಿನ ಮಾನದಂಡ ಆಯಿತು. ನಿಮ್ಗೆ ಗೊತ್ತಿಲ್ಲ, ಸಿಂದಗಿಯಲ್ಲೂ ಅಷ್ಟೇ ಜೆ ಡಿ ಎಸ್ ಶಾಸಕ ಬನಗುಳಿ ಅವರು ತೀರ್ಕೊಂಡಿದ್ರು, ಆದ್ರೆ ಅವ್ರ ಮಗ ಅಶೋಕ್ ಮನಗುಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ್ರು, ಜೆ ಡಿ ಎಸ್ ಇಂದ ಅಲ್ಲಿ ಅಂಗಡಿ ಅವರು ಸೊಸೆ ಕ್ಯಾಂಡಿಡೇಟ್ ಆದ್ರು, ಬಿಜೆಪಿಯ ರಮೇಶ್ ಬುಸ್ನೂರು ಚುನಾವಣೆ ನಿಂತಿದ್ರು. ಆದ್ರೆ ಅಲ್ಲಿ ಗೆದ್ದಿದ್ದು ಯಾರು, ಅಲ್ಲಿ ಗೆದ್ದಿದ್ದಲ್ಲಿ ಬಿಜೆಪಿಯ ರಮೇಶ್ ಬುಸ್ನೂರು. ರಮೇಶ್ ಅಲ್ಲೂ ಕೂಡ ನಾನು ಹೋಗಿ ಮಾತನಾಡಿದಾಗ ಹೇಳಿದ್ದು, ರಮೇಶ್ ಬುಸ್ನೂರು 10 ವರ್ಷ ಶಾಸಕರಾಗಿದ್ರು, ಅವ್ರು 1 ರೂಪಾಯಿ ಇಲ್ಲದೆ ಕೆಲಸ ಮಾಡೋರು ಜನ ಜೊತೆ ಇದ್ರು. ಹಾಗಾಗಿ ಒಳ್ಳೆಯವರು ಇಲ್ಲಿ ರಮೇಶ್ ಬುಸ್ನೂರು ಅಂತ ಓಟ್ ಹಾಕಿದ್ರು. ಬಟ್ ಅಶೋಕ್ ಮನಗುಳಿ ಅವ್ರ ತಂದೆ ಶಾಸಕ ಸಚಿವರಾಗಿದ್ದಾಗ ಒಂದು ಶಿಫಾರಸು ಪತ್ರಕ್ಕೆ 5,000 ವಸೂಲಿ ಮಾಡ್ತಿದ್ರು, ಹಾಗಾಗಿ ನಾವು ಅವ್ರಿಗೆ ಓಟ್ ಹಾಕೋದಿಲ್ಲ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಇದು ಚರ್ಚೆ ಅಂದ್ರೆ ಸೋಲು, ಬಿಜೆಪಿ ಗೆಲ್ತು ಕಾಂಗ್ರೆಸ್ ಸೋಲ್ತು. ಅಲ್ಲಿ ಸಿಂದಗಿಯಲ್ಲಿ ಗೆದ್ದುದು ಕ್ಯಾಂಡಿಡೇಟ್ ಬಲದಿಂದ ಬಿಜೆಪಿ, ಆನ್ಗಲ್ ನಲ್ಲಿ ಕಾಂಗ್ರೆಸ್ ಗೆದ್ದು ಕ್ಯಾಂಡಿಡೇಟ್ ಬಲದಿಂದ. ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ನ ಬಲ ಪ್ರದರ್ಶನ ಆಯ್ತು ಅಂತ ಹೇಳೋದು ಸುಳ್ಳು. ಯಾಕೆಂತಂದ್ರೆ ಅವರವ್ರ ಸಾಮರ್ಥ್ಯದ ಮೇಲೆ ಜನ ಓಟ್ ಹಾಕಿದ್ರು. ಸಿಎಂ ಸುಧಾಕರ್ ಅವರು, ಮುನರತ್ನ ಅವರು, ಎಸ್ ಟಿ ಸೋಮಶೇಖರ್ ಅವರು ಎಲ್ಲಾ ಸಚಿವರನ್ನು ತಗೊಂಡು ಹೋಗಿ ತುಮಕಂಡಲ್ಲಿ ಇದ್ರು ಸಹ ಗೆಲ್ಲಿಗೆ ಸಾಧ್ಯ ಆಗಲಿಲ್ಲ ಬಿಜೆಪಿ. ಯಾಕಂದ್ರೆ ಅಕ್ಕಿ ಹಾಲವ್ರ ಮೊಮ್ಮಗ ಅಳಿಯ ಕೂಡ ಹೌದು ಬೊಮ್ಮಾಯಿ, ಅವ್ರದೇ ಜಿಲ್ಲೆ, ಗೆಲ್ಲಕ್ಕಾಗ್ಲಿಲ್ಲ. ಇಲ್ಲಿ ಸಿಂದಗಿಯಲ್ಲೂ ಅಷ್ಟೇ, ನಾನು ಆಗ್ಲೇ ಹೇಳಿದ್ನಲ್ಲ. ಸೊ ಹೀಗಾಗಿ ಆಯಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತದಾರ ಪ್ರಭುಗಳು, ಅಂದ್ರೆ ಅವ್ರು ಯಾರ್ಯಾರು ಕೆಲಸ ಮಾಡೋದು ಅವ್ರು ಓಟ್ ಹಾಕಿದ್ರು. ಒಂದ್ ಸಂದೇಶ ಇಲ್ಲಿ, ಕಾಂಗ್ರೆಸ್ನವರು ಆನ್ಗಲ್ ಗೆದ್ವಿ ಅಂತ ಮೀಸ ತಿರ್ಗಂಗಿಲ್ಲ, ಸಿಂದಗಿಲ್ ಬಿಜೆಪಿ ಅವ್ರು ಗೆದ್ವಿ ಅಂತ ಮೀಸ ತಿರ್ಗಂಗಿಲ್ಲ, ಎರಡು ಕಡೆ ಠೇವಣಿ ಕಳ್ಕೊಂಡ್ವಿ ಅಂತ ಜೆ ಡಿ ಎಸ್ ಅವ್ರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಗೆದ್ದುದು ಕ್ಯಾಂಡಿಡೇಟ್ಗಳು, ಯಾಕಂದ್ರೆ ನಾನು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಗ್ರೌಂಡ್ಗೆ ಹೋಗಿದ್ದೆ, ಅಲ್ಲಿ ನಾನು ನೋಡಿದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಯಡಿಯೂರಪ್ಪ, ಬೊಮ್ಮಾಯಿ, ಕುಮಾರಸ್ವಾಮಿ ಅವರು ಏನೇ ಇಷ್ಟೆಲ್ಲಾ ಪ್ರಮಾಣದ ಸರ್ಕಸ್ಗಳನ್ನ ಮಾಡ್ತಿದ್ರು ಸಹ, ಕಾರ್ಯಕರ್ತರು ಜನಗಳ ಜೊತೆ ಇದ್ರೆ ನಾಯಕರು ಖಂಡಿತ ಚುನಾವಣೆಗಳನ್ನ ಗೆಲ್ತಾರೆ. ನಾಯಕರುಗಳು ನೆಪ ಮಾತ್ರ, ಕಾರ್ಯಕರ್ತರು ಜನ ಶಾಶ್ವತ. ಸೊ ಹಾಗಾಗಿ ಅಲ್ಲಿ ಯಾವನ್ ಕೆಲಸ ಮಾಡ್ತಾನೆ, ಹಣದ ದರ್ಪ ಅಧಿಕಾರ ನಡೆಯಲ್ಲ ಅನ್ನೋದಕ್ಕೆ ಬೈ ಎಲೆಕ್ಷನ್ ಸಾಬೀತಾಗಿದೆ. ಹಾಗಾಗಿ ಏನ್ಯಾವ್, ನಾನಾಗ್ಲೇ ನಿಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೆ, ಮುಂದಿನ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ, ಕಾಂಗ್ರೆಸ್ ಬಿಜೆಪಿನೋ ಜೆ ಡಿ ಎಸ್? ಅಂಡ್ ಕಾಂಗ್ರೆಸ್ ನಲ್ಲಿ ಪವರ್ಫುಲ್ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ? ಸೊ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಹಾಗೆ ನಿಮ್ ನಿಮ್ಮ ಅಭಿಪ್ರಾಯ ಒಂದಷ್ಟು ಜನ ಎಲ್ಲ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ. ಕೆಲವರು ರವೆ ರವೆ ಹೇಳ್ತಾರೆ ಡಿ ಕೆ ಅಂತ, ವಿಜಯಗೌಡ ಹೇಳ್ತಿದ್ದಾರೆ ಡಿ ಕೆ ಅಂತ, ಅಂಡ್ ಒಂದಷ್ಟು ಜನ ಸಿದ್ದು ಅಂತ ಹೇಳ್ತಿದ್ದಾರೆ. ಏನ್ಯಾವ್, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಲೈವ್ ಅನ್ನ ಮುಗಿಸ್ತೇನೆ. ಧನ್ಯವಾದಗಳು. ಶುಭ ದಿನ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಮಿಸ್ ಮಾಡದೆ ನೀವು ಯಾರು ನಮ್ಮ ಚಾನಲ್ ಫಾಲೋ ಮಾಡ್ತಿಲ್ಲ ದಯವಿಟ್ಟು ಫಾಲೋ ಮಾಡಿ, ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.